ಈ ಚುನಾವಣೆ ದೇಶದ ಸಮರ್ಥ ನಾಯಕನನ್ನ ಆಯ್ಕೆ ಮಾಡುವಂತ ಚುನಾವಣೆ, ಅವರ ವೈಯಕ್ತಿಕ ಋಣ ತೀರಿಸುವಂತ ಚುನಾವಣೆ ಅಲ್ಲ. ಋಣ ತೀರಿಸುವುದಿದ್ರೆ ಮಾನ್ಯ ಗೋಪಾಲ್ ಪೂಜಾರಿ ಅವರು ಸದಾಶಿವ ನಗರದ ಹೋಟೆಲ್ನಿಂದ ಅವರಿಗೆ ಜೀವನ ಪರ್ಯಂತ ತಿಂಡಿ ಕೊಡ್ಲಿ. ಇಲ್ಲಿ ಮತ ಕೇಳಿ ದೇಶದ ಸಮರ್ಥ ನಾಯಕನ ಚುನಾವಣೆಯಲ್ಲಿ ಋಣ ತೀರಿಸುವಂತೆ ಕೆಲಸ ಮಾಡುವುದು ಬೇಡ. ಮಾನ್ಯ ಗೋಪಾಲ್ ಪೂಜಾರಿ ಅವರು 15 ವರ್ಷಕ್ಕಿಂತ ಜಾಸ್ತಿ ಸಮಯ ಬೈಂದೂರು ಕ್ಷೇತ್ರದಲ್ಲಿ ಶಾಸಕರಾಗಿ ಕೆಲಸ ಮಾಡಿದವರು. ಅವರು ಇನ್ನೊಬ್ಬರು ಸಂಸದರ ಬಗ್ಗೆ ಮಾತಾಡುವಾಗ ಯಾವ ರೀತಿ ಮಾತಾಡಬೇಕು ಅನ್ನುವಂಥದ್ದು ಅವರ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡಬೇಕು. ಏಕವಚನದಲ್ಲಿ ಮಾತಾಡುವಾಗ ಆಲೋಚನೆ ಮಾಡಿ ಮಾತಾಡಬೇಕು. ಇನ್ನು ದೇವಾಡಿಗ ಸಮುದಾಯ ಭವನಕ್ಕೆ 1 ಕೋಟಿ ಅಲ್ಲ, ಇದಕ್ಕಿಂತ ಮುಂಚೆ ಸಹ ಸಂಸದರು 1 ಕೋಟಿ ಸ್ಯಾಂಕ್ಷನ್ ಮಾಡಿದ್ರು. ನಮಗೆ ಸರ್ವೆ ನಂಬರ್ ಕೊಡಲಿಕ್ಕಾಗದೆ ಆ ದುಡ್ಡು ವಾಪಸ್ ಹೋಗಿತ್ತು. ಇದು 2ನೇ ಬಾರಿಗೆ ಮಾನ್ಯ ಸಂಸದರು 1 ಕೋಟಿಯನ್ನು ಕೊಟ್ಟಿದ್ದು. 27ನೇ ತಾರೀಕು ಮಾರ್ಚಿಗೆ ಈ ಅನುದಾನ ಬಂದದ್ದು. ಯಾವುದೋ ಒಂದು ಕಾಗದ ಕೊಟ್ಟು ಸಂಸದರು ಹೇಳಿದ್ದಲ್ಲ, ಆದೇಶ ಪ್ರತಿಯನ್ನೇ ಕೊಟ್ಟದ್ದು. ಕಾಗದಕ್ಕೂ ಆದೇಶ ಪ್ರತಿಗೂ ಡಿಫ್ರೆನ್ಸ್ ಗೊತ್ತಿಲ್ಲದೆ ಮಾತಾಡಿದ್ದಾರೆ ಅಂತ ಹೇಳಿದರೆ, 15 ವರ್ಷ ಶಾಸಕರಾಗಿ ಅವರು ಏನು ಕಾರ್ಯ ಮಾಡಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತಾಗ್ತದೆ. ನಮ್ಮ ಸರ್ಕಾರ ಈ ಚುನಾವಣೆ ನಂತರ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಆ ಹಣವನ್ನು ಅವರು ಸ್ಯಾಂಕ್ಷನ್ ಮಾಡಲಿಲ್ಲ. ಅದಕ್ಕೆ ಮೂಲ ಕಾರಣ ಗೋಪಾಲ್ ಪೂಜಾರಿಯವರೇ ಅಂತೇಳಿ ನಾವು ಹೇಳ್ತೇವೆ. ಗೋಪಾಲ್ ಪೂಜಾರಿಯವರು ಸರ್ಕಾರಕ್ಕೆ ಒತ್ತಡ ತಂದು ಅದನ್ನು ಸ್ಯಾಂಕ್ಷನ್ ಮಾಡ್ತಾ ಇದ್ದರೆ ಇಷ್ಟೊತ್ತಿಗೆ ಪುರಭವನ ದೇವಾಡಿಗ ಭವನ ನಿರ್ಮಾಣ ಆಗ್ತಾ ಇತ್ತು. ಅವರು ನಂಬಿರುವಂಥ ಯಾವುದಾದ್ರು ದೇವಸ್ಥಾನ ಇದ್ದರೆ, ಅವರು ಅಲ್ಲಿಗೆ ಪ್ರಮಾಣ ಮಾಡೋದಿದ್ದರೆ, ನಮ್ಮ ಸರ್ಕಾರ ತಡೀಲಿಲ್ಲ ಅಂತೇಳಿ ಹೇಳೋದಿದ್ದರೆ ಅವ್ರು ಬಂದು ಹೇಳ್ಬೋದು, ನಾವು ಸಹ ಬರ್ತೇವೆ, ಬಂದು ಅವ್ರು ಪ್ರಮಾಣ ಮಾಡಬೇಕು ತಡೀಲಿಲ್ಲ ಅಂತೇಳಿ ಹೇಳೋದಿದ್ದರೆ. ಇನ್ನೊಂದು ವಿಷಯ, ಅವರು ಈ ಚುನಾವಣೆ ದೇಶದ ಸಮರ್ಥ ನಾಯಕನನ್ನು ಆಯ್ಕೆ ಮಾಡುವಂಥ ಚುನಾವಣೆ, ಅವರ ವೈಯಕ್ತಿಕ ಋಣ ತೀರಿಸುವಂಥ ಚುನಾವಣೆ ಅಲ್ಲ. ಅವರ ರಾಜ್ಕುಮಾರ್ ಅವರ ಕುಟುಂಬ ಹಾಗೂ ಬಂಗಾರಪ್ಪನವರ ಕುಟುಂಬಕ್ಕೆ ನಮ್ಗೆ ತುಂಬ ಅನ್ಯೋನ್ಯತೆ ಇದೆ, ಆತ್ಮೀಯತೆ ಇದೆ. ಅವರ ಋಣ ತೀರಿಸುವ ಸಂದರ್ಭ ಬಂದಿದೆ ಅಂತ ಹೇಳಿದರು. ಅವರು ಸದಾಶಿವನಗರದ ಹೋಟೆಲ್ ಹತ್ತಿರ ಅವರ ಮನೆ ಇತ್ತು, ಆ ಮನೆಯಿಂದ ಅವರು ತಿಂಡಿಯೆಲ್ಲ ತಿಂತ ಇದ್ರು ಅಂತೇಳಿ ಹೇಳಿದರು. ಹಾಗೆ ಋಣ ತೀರಿಸುವುದಿದ್ರೆ ಸದಾಶಿವನಗರದ ಹೋಟೆಲ್ನಿಂದ ಅವರಿಗೆ ಜೀವನ ಪರ್ಯಂತ ತಿಂಡಿ ಕೊಡಲಿ. ಇಲ್ಲಿ ಮತ ಕೇಳಿ ದೇಶದ ಸಮರ್ಥ ನಾಯಕನ ಚುನಾವಣೆಯಲ್ಲಿ ಋಣ ತೀರಿಸುವಂತೆ ಕೆಲಸ ಮಾಡುವುದು ಬೇಡ ಅಂತ ನಾನು ಹೇಳ್ತೇನೆ. ಮತ್ತು ದೇವಾಡಿಗ ಸಮುದಾಯಕ್ಕೆ ಮತ್ತು ಸಮುದಾಯ ಭವನಕ್ಕೆ ಮಾನ್ಯ ಸಂಸದರಿಂದ ಯಾವುದೇ ರೀತಿಯ ಅನ್ಯಾಯ ಆಗಿಲ್ಲ, ದೇವಾಡಿಗ ಸಮಾಜಕ್ಕೂ ಆಗಿಲ್ಲ ಅಂತ ಸ್ಪಷ್ಟಪಡಿಸ್ತೇನೆ. ಮಾನ್ಯ ಗೋಪಾಲ್ ಪೂಜಾರಿ ಅವರು 15 ವರ್ಷಕ್ಕಿಂತ ಜಾಸ್ತಿ ಸಮಯ ಬೈಂದೂರು ಕ್ಷೇತ್ರದಲ್ಲಿ ಶಾಸಕರಾಗಿ ಕೆಲಸ ಮಾಡಿದವರು. ಅವರು ಇನ್ನೊಬ್ಬರು ಸಂಸದರ ಬಗ್ಗೆ ಮಾತಾಡುವಾಗ ಯಾವ ರೀತಿ ಮಾತಾಡಬೇಕು ಅನ್ನುವಂಥದ್ದು ಅವರ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡಬೇಕು. ಏಕವಚನದಲ್ಲಿ ಮಾತಾಡುವಾಗ ಆಲೋಚನೆ ಮಾಡಿ ಮಾತಾಡಬೇಕು. ಇನ್ನು ದೇವಾಡಿಗ ಸಮುದಾಯ ಭವನಕ್ಕೆ 1 ಕೋಟಿ ಅಲ್ಲ, ಇದಕ್ಕಿಂತ ಮುಂಚೆ ಸಹ ಸಂಸದರು 1 ಕೋಟಿ ಸ್ಯಾಂಕ್ಷನ್ ಮಾಡಿದ್ರು. ನಮಗೆ ಸರ್ವೆ ನಂಬರ್ ಕೊಡಲಿಕ್ಕಾಗದೆ ಆ ದುಡ್ಡು ವಾಪಸ್ ಹೋಗಿತ್ತು. ಇದು 2ನೇ ಬಾರಿಗೆ ಮಾನ್ಯ ಸಂಸದರು 1 ಕೋಟಿಯನ್ನು ಕೊಟ್ಟಿದ್ದು. 27ನೇ ತಾರೀಕು ಮಾರ್ಚಿಗೆ ಈ ಅನುದಾನ ಬಂದದ್ದು. ಯಾವುದೋ ಒಂದು ಕಾಗದ ಕೊಟ್ಟು ಸಂಸದರು ಹೇಳಿದ್ದಲ್ಲ, ಆದೇಶ ಪ್ರತಿಯನ್ನೇ ಕೊಟ್ಟದ್ದು. ಕಾಗದಕ್ಕೂ ಆದೇಶ ಪ್ರತಿಗೂ ಡಿಫ್ರೆನ್ಸ್ ಗೊತ್ತಿಲ್ಲದೆ ಮಾತಾಡಿದ್ದಾರೆ ಅಂತ ಹೇಳಿದರೆ, 15 ವರ್ಷ ಶಾಸಕರಾಗಿ ಅವರು ಏನು ಕಾರ್ಯ ಮಾಡಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತಾಗ್ತದೆ. ನಮ್ಮ ಸರ್ಕಾರ ಈ ಚುನಾವಣೆ ನಂತರ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಆ ಹಣವನ್ನು ಅವರು ಸ್ಯಾಂಕ್ಷನ್ ಮಾಡಲಿಲ್ಲ. ಅದಕ್ಕೆ ಮೂಲ ಕಾರಣ ಗೋಪಾಲ್ ಪೂಜಾರಿಯವರೇ ಅಂತೇಳಿ ನಾವು ಹೇಳ್ತೇವೆ. ಗೋಪಾಲ್ ಪೂಜಾರಿಯವರು ಸರ್ಕಾರಕ್ಕೆ ಒತ್ತಡ ತಂದು ಅದನ್ನು ಸ್ಯಾಂಕ್ಷನ್ ಮಾಡ್ತಾ ಇದ್ದರೆ ಇಷ್ಟೊತ್ತಿಗೆ ಪುರಭವನ ದೇವಾಡಿಗ ಭವನ ನಿರ್ಮಾಣ ಆಗ್ತಾ ಇತ್ತು. ಅವರು ನಂಬಿರುವಂಥ ಯಾವುದಾದ್ರು ದೇವಸ್ಥಾನ ಇದ್ದರೆ, ಅವರು ಅಲ್ಲಿಗೆ ಪ್ರಮಾಣ ಮಾಡೋದಿದ್ದರೆ, ನಮ್ಮ ಸರ್ಕಾರ ತಡೀಲಿಲ್ಲ ಅಂತೇಳಿ ಹೇಳೋದಿದ್ದರೆ ಅವ್ರು ಬಂದು ಹೇಳ್ಬೋದು, ನಾವು ಸಹ ಬರ್ತೇವೆ, ಬಂದು ಅವ್ರು ಪ್ರಮಾಣ ಮಾಡಬೇಕು ತಡೀಲಿಲ್ಲ ಅಂತೇಳಿ ಹೇಳೋದಿದ್ದರೆ. ಇನ್ನೊಂದು ವಿಷಯ, ಅವರು ಈ ಚುನಾವಣೆ ದೇಶದ ಸಮರ್ಥ ನಾಯಕನನ್ನು ಆಯ್ಕೆ ಮಾಡುವಂಥ ಚುನಾವಣೆ, ಅವರ ವೈಯಕ್ತಿಕ ಋಣ ತೀರಿಸುವಂಥ ಚುನಾವಣೆ ಅಲ್ಲ. ಅವರ ರಾಜ್ಕುಮಾರ್ ಅವರ ಕುಟುಂಬ ಹಾಗೂ ಬಂಗಾರಪ್ಪನವರ ಕುಟುಂಬಕ್ಕೆ ನಮ್ಗೆ ತುಂಬ ಅನ್ಯೋನ್ಯತೆ ಇದೆ, ಆತ್ಮೀಯತೆ ಇದೆ. ಅವರ ಋಣ ತೀರಿಸುವ ಸಂದರ್ಭ ಬಂದಿದೆ ಅಂತ ಹೇಳಿದರು. ಅವರು ಸದಾಶಿವನಗರದ ಹೋಟೆಲ್ ಹತ್ತಿರ ಅವರ ಮನೆ ಇತ್ತು, ಆ ಮನೆಯಿಂದ ಅವರು ತಿಂಡಿಯೆಲ್ಲ ತಿಂತ ಇದ್ರು ಅಂತೇಳಿ ಹೇಳಿದರು. ಹಾಗೆ ಋಣ ತೀರಿಸುವುದಿದ್ರೆ ಸದಾಶಿವನಗರದ ಹೋಟೆಲ್ನಿಂದ ಅವರಿಗೆ ಜೀವನ ಪರ್ಯಂತ ತಿಂಡಿ ಕೊಡಲಿ. ಇಲ್ಲಿ ಮತ ಕೇಳಿ ದೇಶದ ಸಮರ್ಥ ನಾಯಕನ ಚುನಾವಣೆಯಲ್ಲಿ ಋಣ ತೀರಿಸುವಂತೆ ಕೆಲಸ ಮಾಡುವುದು ಬೇಡ ಅಂತ ನಾನು ಹೇಳ್ತೇನೆ. ಮತ್ತು ದೇವಾಡಿಗ ಸಮುದಾಯಕ್ಕೆ ಮತ್ತು ಸಮುದಾಯ ಭವನಕ್ಕೆ ಮಾನ್ಯ ಸಂಸದರಿಂದ ಯಾವುದೇ ರೀತಿಯ ಅನ್ಯಾಯ ಆಗಿಲ್ಲ, ದೇವಾಡಿಗ ಸಮಾಜಕ್ಕೂ ಆಗಿಲ್ಲ ಅಂತ ಸ್ಪಷ್ಟಪಡಿಸ್ತೇನೆ.